ಬರುವಾಗ ನಮ್ಮವ ಎನ್ನುವ ಹಾಗೆ ಮುರುಮುರದ್ದನ್ನು ಸೇರಿಸಿ ಕೊಟ್ಟರೆ ಒಳ್ಳೇದು. ಎಂತ ಒಳ್ಳೆಯ ಮಾತಾದ್ರೂ ಕಡಿಮೆ ಮಾಡಿದ್ದು ಇಲ್ಲ, ನನಗೆ ಕಡಿಮೆ ಇಲ್ಲ. ಸಂಸ್ಥಾನದಿಂದ ನೀನು ತಕೊಂಡದ್ದನ್ನು ಲೆಕ್ಕ ಮಾಡಿದ್ರೆ 6 ವರ್ಷ ನೀನು ಸುಮ್ಮನೆ ದುಡಿಬೇಕು. ಅದಂಗವನ ತೋವೋ ಕಾಣೆ ಜಯಲೇಶವನು ಕಲಿಗುರು ದ್ರೋಣ ತತ್ಸುತರು ಎನ್ನಯ ಗೋಣ ಕೊಯ್ದರು ಶಿವ ಶಿವ ಏನ ಮಾಡಲಿ ಅಕಟ ಕಟ 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 ಶಿವ ಶಿವ ಏನ ಮಾಡಲಿ ಶಿವ ಶಿವ. ನೀವು ಹುಣಸೆ ಬೀಜ ತಿಂದೇ ನಮಗೆ ಶಾಪ ಹಾಕೋದು. ಕಟ 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 ನನ್ನ ರಕ್ತದ ಒತ್ತಡ ಹೆಚ್ಚಾಗಕ್ಕೆ ಕಾರಣವೇ ನೀವು. ನಿನ್ನ ದುಃಖದಲ್ಲಿ ಒಂದು ಭಾಗಿಯಾಗೋದು ನಾವು. ನನ್ನ 13ರಲ್ಲಿ ಭಾಗಿಯಾಗಿ ನೀವು ದುಃಖದಲ್ಲೆಲ್ಲ ಎಲ್ಲ ಕಾಲೆಳೆಯುವವರೇ ಇರುವುದು ಅಂತ. ಎಂತದ್ದು ಗುರುಗಳು ನೋಡಿದಿರಾ? ಒಂದು ಐಹಿಕ ಅಸ್ತ್ರಕ್ಕೆ ಇವರಲ್ಲಿ ಪ್ರತಿ ಅಸ್ತ್ರ ಇಲ್ವಾ? ಇಲ್ಲ. ಅಷ್ಟು ಮಾತಾಡಿದ್ರು, ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಬಾಕಿದವರು ಮಾತಾಡ್ಲಿಕ್ಕೆ ಇಲ್ಲ, ಎಲ್ಲ ಅವರಲ್ಲೇ ಇರು. ಒಂದು ಇಷ್ಟು ಸಣ್ಣ ವಾಕ್ಯ ಹೇಳಿದ್ರೆ 3 ದಿವಸದ ಅರ್ಥ ಹೇಳ್ತಾರ ಅವರು. ಬಾಕಿದವರು ಕೇಳಿದ್ದು ಕೇಳುವವರಿಗೆ ಮರ್ತು ಹೋಗುವ ಹಾಗೆ. ಪಾಪ ಶಿಷ್ಯನ ಮೇಲೆ. ಎಂತದ್ದು ಶಿಷ್ಯನ ಮೇಲೆ ವ್ಯಾಮೋಹ? ನಿಮಗೆ ಏಲಕ್ಕಿ ಗಿಡದ ಪರಿಚಯ ಉಂಟ? ಹೌದು. ಅದರ ಪರಿಮಳಕ್ಕೆ ಘಟ ಸರ್ಪ ಆದರೂ ಹೆಡೆಬಿಚ್ಚುವುದಿಲ್ಲ ಅಂತ. ಅರ್ಜುನನೆನ್ನುವ ಏಲಕ್ಕಿ ಗಿಡದ ಬುಡದಲ್ಲಿ ದ್ರೋಣನೆನ್ನುವ ಘಟ ಸರ್ಪ ಹೆಡೆಬಿಚ್ಚದೆ ಮುದುಡಿ ಮಲಗಿದ್ದು ಬಿಟ್ರೆ ಮತ್ತೇನು ಅಲ್ಲ. ಇಲ್ಲದೇ ಇದ್ರೆ ಗುರು ದ್ರೋಣನಿಗೆ ಅವ ವಿಷಯವೇ ಅಲ್ಲ. ಎಲ್ಲ ಪ್ರಸಂಗದಲ್ಲಿ ಅವನನ್ನು ದೊಡ್ಡದು ಮಾಡುದು. ಅವ ಒಂದು ಇದ್ದಾನಲ್ಲ. ಯಾಕೆ ಅಂದ್ರೆ ನಮ್ಮ ಗುರುಮಠದಲ್ಲಿ ಪ್ರಥಮ ದಿವಸ ಇವರಲ್ಲಿದ್ದ ನಂಜನ್ನು ಹೊರಗೆ ಹಾಕ್ಲಿಕ್ಕೆ ಒಂದು ವೇದಿಕೆ ಆಯ್ತು. ನಾನು ಹೇಳಿದ್ದನ್ನು ಯಾರು ನಡೆಸೋರಿದ್ದೀರಿ ನೀವು? ಅಷ್ಟೇ ಅಷ್ಟೇ. ಆಗ ಇವ ಎದ್ದು ನಿಂತ ದರಿದ್ರ ಪಿಂಡ. ಹೌದು. ಅಲ್ಲಿಂದ ನಂತರ ಇವರ ಮೇಲೆ ಒಂದು ವ್ಯಾಮೋಹ ಅವರಿಗೆ. ಗುರುಗಳು 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 ಅಂತ ಆ ಮಾಣಿ ಇದ್ದಾನಲ್ಲ ಅಶ್ವತ್ಥಾಮ. ಹೌದು. ಅವ ಸ್ವಲ್ಪ ಹುಚ್ಚ ನೋಡಿ ಈಗ. ನಿಮ್ಗೆ ಅರ್ಥ ಆಗುದಿಲ್ಲ ಅದು. ಅದು ಮಗನನ್ನು ನೋಡಿಕೊಳ್ಳುವುದಿಲ್ಲ. ಅಯ್ಯ ಎಂತದ್ದು! ಈಗ ಕೆಲವರಿಗೆ ಅನುಮಾನ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಇವರು ಅಪ್ಪ ಅರ್ಜುನನಿಗೋ ಅಶ್ವತ್ಥಾಮನಿಗೋ ಅಂತ ಅಷ್ಟರ ಮಟ್ಟಿಗೆ ಅರ್ಜುನ ಮಾಡುವಿರಿ. ಅಷ್ಟರ ಮಟ್ಟಿಗೆ ಇವರಿಗೆ ವ್ಯಾಮೋಹ ಅವರಲ್ಲಿ. ಅವನೊಂದು ದೊಡ್ಡದು ಮಾಡ್ಲಿಕ್ಕೆ ಎಲ್ಲಾ ಕಡೆಯಲ್ಲಿ ಅವನಲ್ಲಿ ಸೋತ ಹಾಗೆ ಮಾಡುದು ಅಂದ್ರೆ ದ್ರೋಣರಂತವರನ್ನು ಸೋಲಿಸಿದವ ಅರ್ಜುನ. ಒಟ್ಟು ಪ್ರಯೋಜನ ಇಲ್ಲ. ಪ್ರತಿಪಕ್ಷದವರನ್ನಾದ್ರೆ ಗೆಲ್ಲಬಹುದು. ನಮ್ಮಲ್ಲಿದ್ದವರೇ ಒಳಜಗಳ ಮಾಡಿ ಒಳಸುಳಿಯನ್ನು ಮಾಡಿ ಒಳಗಿನಿಂದ ಚೂರಿ ಹಾಕುವವರು ಎಂತದ್ದು ಮಾಡಿ ಸಾಯ್ಲಿಕ್ಕೆ ಬರ್ತದೆ ಹೇಳಿ? ನಿಮ್ಮಲ್ಲಿ ಇರ್ಬೋದಪ್ಪ ಜನ. ಯಾರಿದ್ದಾರೆ? ಚರಣ ಪಲ್ಲವಂಗನಿಗೆ ಅಂಗಾಧಿಪತಿಯ ಪ್ರಣಾಮಗಳು. ಪ್ರಭಾ, ಪೌರ್ಣಮಿಯ ಚಂದ್ರಮನಂತೆ ಕಲಾಪೂರ್ಣವಾದ ನಿನ್ನ ಮುಖ ರಾಹುಗ್ರಸ್ತ ಚಂದ್ರನಂತಾಗಿದೆ. ನಿನಗೆ ಮತ್ತಿನದ್ದನ್ನೇ ಹೇಳಲಿಕ್ಕೆ ಆಗುದಿಲ್ಲ. ಮೊದಲನೇದನ್ನು ಹೇಳಿ ನೆನಪಿಸಿದ ನನ್ನ ಕೊಲ್ಲುವುದು ಯಾಕೆ? ನೀವು ವಿಷಯ ಉದ್ದಾಗಬೇಡುವ. ಪೌರ್ಣಮಿಯ ಚಂದ್ರನಂತೆ ಇದ್ದ ಮುಖ ನಿಮ್ಮದು, ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ. ನೀನು ಹೇಳುದು ನಾನು ಸರಿ ಇಲ್ಲ ಅಂತಲೇ ಅಲ್ವಾ? ಹಾಗಲ್ಲ. ಮತ್ತೇನು?
ಅಷ್ಟು ವಿಜೃಂಭಿಸ್ತಾ ಇದ್ದಂತಹ ನೀನು ಈಗ ಮಾನವಜನನಾಗಿದ್ದಿ ಯಾಕೆ ಎನ್ನುವುದನ್ನು ಅರ್ಥವಿಸಿಕೊಂಡೇ ನಾವು ಯಾರಿದ್ದಾರೆ ನಮ್ಮ ಪಕ್ಷದಲ್ಲಿ? ಯುದ್ಧವನ್ನು ಮಾಡುವುದಕ್ಕೆ ಯಾರೂ ಇಲ್ಲ ಎನ್ನುವ ಹಾಗೆ ಚಿಂತಾಕ್ರಾಂತನಾದಿಯೇ? ಬಿಡು ಯೋಚನೆ, ನಾನಿದ್ದೇನೆ. ನಿನ್ನ ಭುಜ ಬಲಕ್ಕೆ ಸರಿಯಾಗಿ ನಿಲ್ಲಬಲ್ಲಂತಹ ಸಾಮರ್ಥ್ಯವುಳ್ಳ ಅಂಗಾದಿಪ, ನಿನ್ನ ಭುಜಕ್ಕೆ ಭುಜವಾಗಿ ಕರಗಳಿಗೆ ಕರವಾಗಿ ಇಂದಿನ ರಣಧಾರುಣಿಯಲ್ಲಿ ಯುದ್ಧ ಸಾಕು ಅಂತ ಮಾಡಿಸ್ತೇನೆ. ಇದಿರಾಳಿಗಳಿಗೆ ನನಗೆ ಸಾಕು ಅಂತ ಮಾಡುದಿಲ್ಲ, ನಿನಗೂ ಸಾಕು ಅನ್ನಿಸುವ ಹಾಗೆ ನಿಲ್ಲಿಸುವಂತ ಹಾಗಲ್ಲ. ಇನ್ನು ಯುದ್ಧವೇ ಬೇಡ, ಪಾಂಡವರ ವಧೆ ಆಯ್ತಲ್ಲ ಎನ್ನುವ ಹಾಗೆ. ಕರ್ಣ, ಓ ದ್ರೋಣರಿಂದ ಸಾಧಿಸುವುದಕ್ಕೆ ಸಾಧ್ಯ ಇಲ್ಲದೆ ಇರುವ, ಇದು ತನಕ ನಮ್ಮ ಅಜ್ಜನಾದಂತಹ ಭೀಷ್ಮರಿಂದ ಸಾಧಿಸಲ್ಪಡದೇ ಇರುವ ವಿಶೇಷವಾದಂತಹ ಯುದ್ಧ ವಿದ್ಯಮಾನವನ್ನು ನೀನೇನು ಅರಿತಿರುವೆ? ನನ್ನಲ್ಲಿರುವ ಶಕ್ತಿಯ ಬಗ್ಗೆ ದೇವೇಂದ್ರ ನನಗಾಗಿ ಒಂದು ವರವನ್ನು ಅನುಗ್ರಹಿಸಿದ್ದಾನೆ, ಒಂದು ಶರವನ್ನು ದಯಪಾಲಿಸಿದ್ದಾನೆ. ಏಕಘಾತಿ ಎನಿಸಿಕೊಂಡಂತಹ ವೈಜಯಂತಿ ಶರ ಇದು ನನ್ನ ಮೂಳಿಗೆಯಲ್ಲಿ ಸುಭದ್ರವಾಗಿತ್ತು. ಇಂದಿನ ರಣಧಾರುಣಿಯಲ್ಲಿ ಪಾರ್ಥನ ಶಿರ ಚೇರಿಸುವುದಕ್ಕೆ ಇದರ ಮುಖೇನವಾಗಿ ನಾನು ಪ್ರಯತ್ನ ಮಾಡ್ತೇನೆ. ಬ್ರಾಹ್ಮಣ ರೂಪದಲ್ಲಿ ಬಂದು ನಿಂತಿರುವಂತಹ ಇಂದ್ರ ದೇವತೆಗಳ ಪಂಕ್ತಿಯಲ್ಲಿ ಕ್ಷತ್ರಿಯನಾದದ್ದರಿಂದ ಕ್ಷತ್ರಿಯರಿಗೆ ದಾನ ತೆಕ್ಕೊಳ್ಳುವ ಕ್ರಮ ಇಲ್ಲದೆ ಇರುವುದರಿಂದ ನಿನ್ನಲ್ಲಿ ಒಂದು ವಿನಿಮಯ ಅಂತ ಮಾತಾಡಿ ನಿನ್ನ ಕವಚವನ್ನೇ ಅವನಿಗೆ ಕತ್ತರಿಸಿಕೊಟ್ಟು ವೈಕರ್ತನ ಎನ್ನುವ ನಾಮಕ್ಕೆ ನೀನು ಪಾತ್ರನಾಗಿ ಅವ ಕೊಟ್ಟಿರುವಂತಹ ಒಂದು ಬಾಣವನ್ನು ಇದು ತನಕ ನಿನ್ನ ಮೂಡಿಗೆಯಲ್ಲೇ ಇರಿಸಿಕೊಂಡಿದ್ದೆ. ಹೌದು, ಹೌದೇನು? ಓ ಅರ್ಜುನ ನಿನಗೆ ಇವತ್ತು ನಿನ್ನೇ ಹಗೆಯವನು? ಹಾಗಲ್ಲ, ಮತ್ತೆ ತುಂಬಾ ಸಾಲ ಸಿಕ್ಕಿದ್ದಾನೆ. ಆಗ ನಿನ್ನಲ್ಲಿರುವಂತ ಈ ಬಾಣವನ್ನು ಬಿಟ್ಟು ಅವನನ್ನು ಕೊಲ್ಲುವುದು ಬಿಟ್ಟು ಇತ್ತರವಾಗ ನನ್ನಲ್ಲಿ ಉಂಟು, ನನ್ನಲ್ಲಿ ಉಂಟು, ನನ್ನಲ್ಲಿ ಉಂಟು ಅಂತ ಪ್ರಯತ್ನ ಪಡಲಿಲ್ಲ. ಯಾಕೆ ಎನ್ನುವುದಕ್ಕೆ ಕಾರಣ ಉಂಟು. ಏನು? ಈ ಹಿಂದೆ ಸೇನಾಧಿಪತ್ಯವನ್ನು ವಹಿಸಿಕೊಂಡವರು ಯಾರು? 10 ದಿವಸದ ಮಟ್ಟಿಗೆ ಅಜ್ಜ. ಹೌದಾ? ಈಗ 4 ದಿವಸ ಆಯ್ತು. ಹೌದಾ? ನಮ್ಮ ಗುರುಗಳು. ಹೌದಾ? ನಾವು ದುಡ್ದು ಯಾರ್ಯಾರು ಹೆಸರು ಪಡೆಯುವುದಾದ್ರೆ ನಾವ್ ಯಾಕೆ ದುಡಿಬೇಕು? ನೋಡಿ, ನಮ್ಮ ಪಕ್ಷ ದೇವರಾಣೆಗೂ ಗೆಲ್ಲುವುದಿಲ್ಲ. ಯಾಕೆ? ನಿಮಗೆ ಏಡಿ ಗೊತ್ತುಂಟ? ಒಂದು ಏಡಿಯನ್ನು ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಬೇಕಾದ್ರೂ ಹಾಕಿ ಅದು ಹೇಗಾದ್ರೂ ಹೊಡೆತಾಡಿ ಹೊತ್ತು ಸ್ವಲ್ಪ ಹೆಚ್ಚಾದ್ರೂ ಹೊರಗೆ ಬಂದೇ ಬರ್ತದೆ. ಒಂದಕ್ಕಿಂತ ಹೆಚ್ಚು ಹಾಕಿ ಅದು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಒಂದು ಹತ್ತಿತ್ತು ಮೇಲೆ ಅಂತ ಆಗುವಾಗ ಮತ್ತೊಂದಂದ್ರೆ ಕಾಲಿಡ್ಕೊಳ್ಳುವುದು, ಇದಕ್ಕೂ ಇಲ್ಲ ಅದಕ್ಕೂ ಇಲ್ಲ, ಎರಡೂ ಬೀಳುವುದೆ. ಮತ್ತೆ ನಾವು ದುಡ್ದು ಅವರಿಗೆಲ್ಲ ಯಾಕೆ ಹೆಸರು? ಆ ವೃದ್ಧರನ್ನು ನಂಬಿ ಯುವಕರಾದ ನೀವು ನಾನು ದುಡಿಯದೇ ಇದ್ರೆ ಅವ್ರು ಎಂತದ್ದು ಮಾಡುದು? ಹೌದಪ್ಪ, ಆದ್ರೂ ಮನೆ ಎನ್ನುವುದು ಸಿಗುವುದು ಅವರಿಗೆ ಮಾತ್ರ ಅಲ್ಲ, ನಾವು ಕೆಳಗೆ ಕೂತ್ಕೊಳ್ಬೇಡ ಅವರಿದ್ರಿಗೆ. ನೆನಪು ಮಾಡು, ಯಾವುದು? ಅವರು ಯಾವತ್ತೋ ದುಡ್ದದಕ್ಕೆ ಇವತ್ತು ಮನೆ ಸಿಕ್ಕಿದ್ದವರಿಗೆ, ನಾವು ದುಡಿಯದೆ ಮನೆ ಸಿಕ್ಕುವುದಿಲ್ಲ. ನಾವು ಇವತ್ತು ದುಡಿದ್ರೆ ಈ ಕೂತು ತಿನ್ನುವ ಕಾಲ ಬರುವಾಗ ನಾವು ಕೂತು ತಿನ್ನಬೇಕು ಅಂತಾದ್ರೆ ಈಗ ದುಡಿದು ಕಟ್ಟಿಡ್ಬೇಕು. ಬೇಡ ಬೇಡ ಬೇಡ, ನಾವು ದುಡ್ದದಕ್ಕೆ ಫಲ ಈಗಲೇ ಸಿಗಲಿ, ಆ ಕಾರಣದಿಂದ ಮಾತ್ರ ದುಡಿಯುತ್ತೇವೆ. ಮತ್ತೆ ಅವರ ಹಾಗೆ ಅಷ್ಟು ಪ್ರಾಯದವರೆಗೆ ಬದುಕಬೇಕು ಎನ್ನುವಂತಹ ಅಭಿಲಾಷೆಯೂ ನಮಗಿಲ್ಲ. ಮೊದಲು ಮುದುಕರನ್ನೆಲ್ಲ ಮನೆಗೆ ಕಳಿಸಿತು, ನಮ್ಮಂತವರಿಗೆ ದೊಡ್ಡ ದೊಡ್ಡ ಪೆಟ್ಟಿಗೆಯಲ್ಲಿ ಕೂತುಕೊಳ್ಳಿದೆ. ಮತ್ತೆ ನೋಡು ಇಲ್ಲಿ ಒಂದು ಪ್ರಭಾವ ಹೇಗಾಗುತ್ತದೆ. ಬಾಲ್ಯದ ಪೆಟ್ಟಿಗೆ ಸಾಲ್ದು, ನಿನಗೆ ಪೆಟ್ಟಿಗೆ ಹುಚ್ಚು. ಪೆಟ್ಟಿಗೆಯಲ್ಲಿ ಮಲಗಿಸಿದ್ರು ಹೋಗುದಿಲ್ವಾ ಅಂತ, ನಿನ್ನನ್ನು ಎಳವೆಯಲ್ಲೇ ಪೆಟ್ಟಿಗೆಯಲ್ಲಿ ಮಲಗಿಸಿ ಬಿಟ್ರು, ಆದ್ರೂ ನಿನಗೆ ಹುಚ್ಚು ಬಿಡ್ಲಿಲ್ಲ. ಪೆಟ್ಟಿಗೆ ಪೆಟ್ಟಿಗೆ ಎನ್ನುವುದು ನನ್ನ ಜೀವನದಲ್ಲಿ ಒಟ್ಟಿಗೆ ಬಂದಿದೆ. ಈಗ ನೀನು ಪೆಟ್ಟಿಗೆ ಹೊರಟದ್ದು ಪೆಟ್ಟಿಗೆ. ಹೌದು, ಮತ್ತೇನಾದ್ರೂ ಮಾಡ್ತೀಯಲ್ಲ. ಇವತ್ತಿನ ರಣಧಾರುಣಿಯಲ್ಲಿ ಇದಿರಾಗಿ ಯಾರೇ ಬಂದ್ರು ಹೆಚ್ಚು ಹೇಳಬೇಕಾ ನಿನಗೆ ಧೈರ್ಯ ಬರುವುದಕ್ಕೆ? ಪ್ರಳಯ ಕಾಲದ ಭೈರವನೆ ಇದಿರಾದರೂ ಒಂದೊಮ್ಮೆಗೆ ಸರಿದಂಡಿಯಾಗಿ ಹೋರಾಡ್ತೇನೆ. ನನ್ನ ಮೇಲೆಯೇ ವಿಶ್ವಾಸ ಇರುವುದು ಕರ್ಣ. ಏನು ಹೆದರಬೇಡವಾ,
ನಾವು ಪಟ್ಟಿ ಮಾಡುವಾಗ ಎಲ್ಲ ನಿನ್ನ ಹೆಸರೊಂದು ಕಟ್ಟಿ ಇಟ್ಟರೆ ಮೂರು ಮೂರು ಸಲವೂ ನಿನ್ನನ್ನು ಕಳಿಸ್ಲಿಕ್ಕೆ ಬರ್ತದೆ ಹೇಳಿದ್ದು ನಾನು. ಹೌದು ಆಯ್ತಾ, ಆದ್ರೆ ಒಂದು ನಮ್ಮದ್ದು ಅಂತ ಒಂದು ಭಾವನೆ ಬೇಕು ನಿನಗೆ. ಅಲ್ಲ, ನನಗೂ ಉಂಟು. ನೀವು ಕಳುಹಿಸಿ ಕೊಡುವಾಗ ನಮ್ಮವ ಎನ್ನುವ ಹಾಗೆ ಮೂರು ಮೂರದ್ದನ್ನು ಸೇರಿಸಿ ಕೊಟ್ರೆ ಒಳ್ಳೇದು. ಕಡಿಮೆ ಮಾಡಿದ್ದು ಇಲ್ಲಪ್ಪ, ನನಗೆ ಕಡಿಮೆ ಇಲ್ಲ. ಸಂಸ್ಥಾನದಿಂದ ನೀನು ತಕೊಂಡದ್ದನ್ನು ಲೆಕ್ಕ ಮಾಡಿದ್ರೆ ಆರು ವರ್ಷ ನೀನು ಸುಮ್ಮನೆ ದುಡಿಬೇಕು. ಜೀವನದ ಉತ್ತುಂಗದ ಸ್ಥಿತಿಯಿಂದ ಇಂದಿನವರೆಗೂ ಕೂಡ ನಾನು ಬಯಸಿದ್ದು ನಿನ್ನ ವಿರೋಧವನ್ನೇ. ಅದು ನನಗೆ ಸರಿಯಾಗಿ ದೊರಕಿದೆ ಎನ್ನುವಂತಹ ವಿಶ್ವಾಸ ನನಗುಂಟು. ಆದ್ರೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಆಲೋಚನೆ ಮಾಡಿಕೊ. ಏನು ಅಸ್ಪಷ್ಟವಾದ ಸ್ಪಷ್ಟತೆ? ಭೀಷ್ಮರನ್ನು ದ್ರೋಣರನ್ನು ಗೆದ್ದ ಹಾಗೆ ಕರ್ಣನನ್ನು ಗೆಲ್ತೇನೆ ಎನ್ನುವ ಹಾಗೆ ನೀ ಬಯಸಿದ್ರೆ ಅದು ಕನ್ನಡಿಯೊಳಗಿನ ಗಂಟಾದೀತು.